ಹಲೋ, ಸ್ವಾಗತ ಅಪ್ಪು ಸತ್ಯ ಲೈಫ್ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಸಿಹಿಯಾದ ಸುಲಭವಾಗಿ ಮಾಡುವ ಸಜ್ಜಿಗೆ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ ಫ್ರೆಂಡ್. ಸಜ್ಜಿಗೆಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಇವಾಗ ಹೇಳ್ತೀನಿ ನೋಡಿ. 1 ಲೋಟ ರವೆ, ಅರ್ಧ ಲೋಟ ಅಷ್ಟು ಸಕ್ಕರೆ. ಒಂದು ಸ್ವಲ್ಪ ಸಿಹಿ ತಿಂತೀನಿ, ಸೊ ಹಾಗಾಗಿ ನಾನು ಇಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಪ್ರಮಾಣ ನೋಡಿ ಹಾಕಿ. ಅದೇ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ, ಆಮೇಲೆ ಅದೇ 2 ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ, 2 ಚಮಚ ತುಪ್ಪ, ಒಗ್ಗರಣೆಗೆ ಗೋಡಂಬಿ ದ್ರಾಕ್ಷಿ, 1 ಲವಂಗ, ಏಲಕ್ಕಿ ಮತ್ತು ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಬಾಣಲಿಗೆ ರವೆ ಹಾಕಿ ಮತ್ತು ಒಂಚೂರು ತುಪ್ಪ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ, ಆಮೇಲೆ ಅದು ಘಮ ಘಮ ಸ್ಮೆಲ್ ಬರುತ್ತೆ ಆವಾಗ ಆಫ್ ಮಾಡಿ. ಆಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದಕ್ಕೆ ಚೂರು ತುಪ್ಪ, ಗೋಡಂಬಿ, ದ್ರಾಕ್ಷಿ, ಲವಂಗ, ಅದೇ ಪಾತ್ರೆಗೆ ನಾನು ಹೇಳಿದ್ಮೇಲೆ 1 ಲೋಟ ಹಾಲು, 2 ಲೋಟ ನೀರು, ಸೇರಿಸಿ ಬಾಯ್ಲ್ ಮಾಡೋಣ. ಸ್ವಲ್ಪ ಹೊತ್ತಾದಮೇಲೆ ಏಲಕ್ಕಿ ಪೌಡ್ರು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ರವೆ ಆ್ಯಡ್ ಮಾಡೋಣ. ಈಗ ರವೆ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ, ಆಮೇಲೆ 1/2 ಲೋಟ ಅಷ್ಟು ಸಕ್ಕರೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ 2 ಚಮಚ ತುಪ್ಪ ಹಾಕೋಣ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಿಕ್ಸ್ ಮಾಡೋಣ. ಇವಾಗ ಸಜ್ಜಿಗೆ ನೀಟಾಗಿ ರೆಡಿ ಆಗಿದೆ, ಇವಾಗ ಸರ್ವ್ ಮಾಡೋಣ ಬನ್ನಿ. ಇವಾಗ ಸಜ್ಜಿಗೆ ರೆಡಿ ಆಗಿದೆ, ಇದನ್ನು ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ತಿನ್ಬೋದು. ತುಂಬ ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ತಿನ್ನಿಸ್ಬೋದು. ಇವಾಗ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಸಜ್ಜಿಗೆ ಹೇಗೆ ಮಾಡೋದು ಅಂತ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನನ್ನ 2nd ವಿಡಿಯೋ, ಸೊ ದಯವಿಟ್ಟು ಸಪೋರ್ಟ್ ಮಾಡಿ.